ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಅಕ್ಕ ಐ ಎ ಎಸ್ ವತಿಯಿಂದ ಇವತ್ತು ನಾವು ಕೆ ಎಸ್ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಹೇಳಿ ನೋಡೋಣ. ನೋಡಿ, ಕೆ ಎಸ್ ನೋಟಿಫಿಕೇಶನ್ ಬರುತ್ತೆ ಅಂತ ಸುದ್ದಿಯಲ್ಲಿದೆ. ಅದು ಯಾವಾಗಾದರೂ ಬರಬಹುದು. ಬಂದರೆ ನಮಗೆ ಇರುವಂತಹ ಸಮಯ ಒಂದು 3-4 ತಿಂಗಳು ಮಾತ್ರ ಇರುತ್ತೆ. ಸೊ ಈ 3-4 ತಿಂಗಳವರೆಗೂ ಯಾವ ರೀತಿ ತಯಾರಿ ಮಾಡಬೇಕು, ಏನು ಕೆ ಎಸ್ ಎಕ್ಸಾಮ್ ಅಂತ ಅಂದರೆ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಸೊ ಕೆ ಎಸ್ ಪರೀಕ್ಷೆ ಅಂದರೆ ತುಂಬ ದೊಡ್ಡ ಪರೀಕ್ಷೆ, ಅದನ್ನು ನಾವು ಬರೆಯೋಕ್ಕಾಗತ್ತಾ ಅಂತ ಹೇಳಿ ಸುಮಾರು ಜನ ಹುಡುಗರು ಓದ್ದೇ ಇರ್ತಾರೆ. ಪಿ ಸಿ, ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎ ಇವುಗಳನ್ನು ಮಾತ್ರ ಮಾಡೋಣ, ನಾವು ಕೆ ಎಸ್ ಅಂತಹ ಪರೀಕ್ಷೆ ಬರೆಯೋದು ಬೇಡ ಅಂತ ಸಾವಿರಾರು ಜನ ಹುಡುಗರು ಅಲ್ಲೇ ನಿಂತೋಗ್ತಿದ್ದಾರೆ. ಆ ತರಹದ ಹುಡುಗರಿಗೆ ಅರ್ಥ ಆಗಲಿ, ಇದೇನು ಕಷ್ಟ ಅಲ್ಲ, ಅವರು ಏನು ಓದ್ತಿದ್ದಾರೋ ಅದನ್ನೇ ಸ್ವಲ್ಪ ಲೇಕಿನೋ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಹಾಕಿ ಓದಿದರೆ ಮುಗಿದೋಗುತ್ತೆ. ಸೊ ನಮಗೆ 2 ಅಥವಾ 3 ವರ್ಷಕ್ಕೊಮ್ಮೆ ಕೆ ಎಸ್ ಕಾಲ್ ಫಾರ್ ಮಾಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಪರೀಕ್ಷೆಗೆ ಓದಿದರೆ ಬೇರೆ ಎಲ್ಲ ಪರೀಕ್ಷೆಗಳು ಈಸಿ ಆಗುತ್ತೆ, ಇದನ್ನು ಸಹ ಕ್ರ್ಯಾಕ್ ಮಾಡೋ ಒಂದು ಪರಿಸ್ಥಿತಿಯನ್ನು ನಾವು ನೋಡಬಹುದು. ಸೊ ಕೆ ಎಸ್ ಪರೀಕ್ಷೆಯಲ್ಲಿ ಯಾವ ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಎಷ್ಟೆಷ್ಟು ಮಾರ್ಕ್ಸ್ಗಿರುತ್ತೆ, ಅದನ್ನು ನಾವು ಯಾವ ರೀತಿ ತಯಾರಿ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನಲ್ಲಿ ನೋಡೋಣ. ಮೊದಲನೇದಾಗಿ ನೋಡಿಪ್ಪ, ಪ್ರಿಲಿಮ್ಸ್ ಪರೀಕ್ಷೆ ಅಂದರೆ ನೀವು ಯಾವ ರೀತಿ ಎಲ್ಲ ಪರೀಕ್ಷೆಗಳಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಥರ ಬರೀತಿರೋ ಅದೇ ರೀತಿ ನಿಮಗೆ ಇಲ್ಲಿ ಪ್ರಿಲಿಮ್ಸ್ ಪರೀಕ್ಷೆ ಅಂತ ಇರುತ್ತೆ. ಈ ಪ್ರಿಲಿಮ್ಸ್ ಪರೀಕ್ಷೆ ಅಂದರೆ ನಿಮಗೆ ಇಲ್ಲಿ ಎಂಟ್ರಿ ಟೆಸ್ಟ್ ಥರ ಮಾತ್ರ, ಇದು ಮಾರ್ಕ್ಸ್ಗೆ ಕೌಂಟ್ ಆಗಲ್ಲ. ಕೇವಲ ನೀವು ಮುಖ್ಯ ಪರೀಕ್ಷೆಯನ್ನು, ಮೇನ್ಸ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಇದರಲ್ಲಿ ಪಾಸ್ ಆದರೆ ಮಾತ್ರ ನಾವು ಮೇನ್ಸ್ ಬರೆಯಬಹುದು, ಸೆಕೆಂಡ್ ರೌಂಡ್ಗೆ ಹೋಗಬಹುದು. ಸೊ ಸುಮಾರು ಜನ ಏನನ್ಕೊಳ್ತಾರೆ, ಪ್ರಿಲಿಮ್ಸ್ ಪಾಸ್ ಆಗ್ತಿದ್ದಂಗೆ ರ್ಯಾಂಕ್ ಬಂದ್ಬಿಡ್ತು. ಅಲ್ಲ, ಫಸ್ಟ್ ಇರೋದು ಎಂಟ್ರಿ. ಸೊ ಬೆಸ್ಟನ್ನು ತಗೊಂಡು ಅವರಿಗೆ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಕೊಡ್ತಾರೆ. ಸೊ ಅದನ್ನು ಇವರು 2 ಪೇಪರ್ಗಳ ರೂಪದಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2, ಎರಡೂ ಒಂದೇ ದಿನ ನಡೆಯುತ್ತೆ, ಬೆಳಗ್ಗೆ 1 ಮಧ್ಯಾಹ್ನ 1 ಇರುತ್ತೆ. ಅದರಲ್ಲಿ ನಿಮಗೆ 100 ಪ್ರಶ್ನೆಗಳಿರುತ್ತೆ. ಆ 100 ಪ್ರಶ್ನೆಗಳಲ್ಲಿ ಸಹಿಯಾದ ಉತ್ತರಕ್ಕೆ ಮಾತ್ರ ಮಾರ್ಕ್ಸ್ ಬರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದರೆ ತಪ್ಪು ಬರೆದರೆ 0.25 ಕಟ್ ಮಾಡ್ತಾರೆ. ಎಷ್ಟು ಪ್ರಶ್ನೆಗಳು ನೀವು ನೆಗೆಟಿವ್ ಬರೀತಿರೋ ಅಷ್ಟು 0.25 ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 2 ಗಂಟೆಗಳ ಪರೀಕ್ಷೆ, ಇದರಲ್ಲಿ ನಿಮಗೆ 100 ಪ್ರಶ್ನೆಗಳಿರುತ್ತೆ. ಆ 100 ಪ್ರಶ್ನೆಗಳನ್ನು ನಾವು ಆ 2 ಅವರ್ಸಲ್ಲೇ ಬರೀಬೇಕು. ಇದು ಯಾವ ರೀತಿ ಅಪ್ರೋಚ್ ಆಗಬೇಕು, ಆ 2 ಗಂಟೆಯಲ್ಲಿ ನಾವು ಯಾವ ರೀತಿ ಓದಬೇಕು, ಪ್ರಶ್ನೆಗಳನ್ನು ಯಾವ ರೀತಿ ಆನ್ಸರ್ ಮಾಡಬೇಕು, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾಗ ಅದನ್ನು ಯಾವ ರೀತಿ ನಾವು ಅಪ್ರೋಚ್ ಆಗಬೇಕು, ಇದೆಲ್ಲ ನಾವು ಓವರ್ ಎ ಪಿರಿಯಡ್ ಆಫ್ ಟೈಮ್ ಬೇರೆ ವಿಡಿಯೋಗಳನ್ನು ನೋಡೋಣ. ಆದರೆ ಈಗ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಪರೀಕ್ಷೆಯ ಒಂದು ಲೇಕಿನ ಯಾವ ರೀತಿ ಇದೆ, ಏನೇನು ಮಾಡಬೇಕು ಇಷ್ಟೆ. ಸೊ ಪೇಪರ್ 1 ಪೇಪರ್ 2, ಈಗ ಈ ಪೇಪರ್ 1 ಅನ್ನೋದು ನಿಮಗೆ ಜನರಲ್ ಸ್ಟಡೀಸ್ ನೋಡಿಪ್ಪ, ಕರೆಂಟ್ ಅಫೇರ್ಸ್ ಅನ್ನು ಇವರು ಜನರಲ್ ಸ್ಟಡೀಸ್ ಅನ್ನೋ ಒಂದು ಪದದ ರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಯಾವುದು ಓದಬೇಕು, ನ್ಯಾಷನಲ್ ಇಂಪಾರ್ಟೆನ್ಸ್, ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಈಗ ರಷ್ಯಾ ಯುಕ್ರೇನ್ ಯುದ್ಧ ನಡೀತಿದೆ, ಇಸ್ರೇಲ್ ಪ್ಯಾಲೆಸ್ಟೀನ್ ಯುದ್ಧ ನಡೀತಿದೆ, ಕ್ಲೈಮೇಟ್ ಚೇಂಜ್ ಸಮಿಟ್ ನಡೀತಿದೆ, ಏಸಿಯಾನ್ ಸಮಿಟ್ ನಡೀತಿದೆ, ಅದು ಇಂಟರ್ನ್ಯಾಷನಲ್. ನ್ಯಾಷನಲ್ ಅಂತ ಅಂದರೆ ರಾಮ ಮಂದಿರ ಇರಬಹುದು,
ಅಥವಾ ಬಡ್ಜೆಟ್ ಇರಬಹುದು. ಸೊ ಯಾವ ಯಾವುದು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದೆಯೋ ಅದನ್ನು ನಾವು ಇಲ್ಲಿ ಓದಬೇಕು. ರೈಟ್, ಇದು ಪೇಪರ್ 1 ನಲವತ್ತು ಕ್ವಶನ್ ಬರುತ್ತೆ. ಆ 100 ಪ್ರಶ್ನೆಗಳಲ್ಲಿ 40 ಕ್ವಶನ್ ನಿಮಗೆ ಇದರಲ್ಲೇ ಬರುತ್ತೆ. ಇನ್ನು ಉಳಿದಿದ್ದಂತಹ 60 ಪ್ರಶ್ನೆಗಳು ನಿಮಗೆ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕಾನಮಿ. ನೋಡಿ, ಯಾವುದೇ ಪರೀಕ್ಷೆ ತಗೊಳ್ಳಿ, ಈ 4 ಎಕ್ಸಾಮನ್ನು ಓದೇ ಓದ್ತೀರ ಅಲ್ವಾ, 4 ಸಬ್ಜೆಕ್ಟನ್ನು ಓದೇ ಓದ್ತೀರ. ಯಾವ್ಯಾವುದು? ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಾಗ್ರಫಿ. ಈ 4 ನಿಮಗೆ 60 ಮಾರ್ಕ್ಗಳಿಗಿರುತ್ತೆ. ಇದು ಯಾರ್ಯಾರು IAS IPS ಈ ರೀತಿ ತಯಾರಿ ಮಾಡ್ತಿದ್ದಾರೋ ಅವ್ರಿಗೂ ಹೆಲ್ಪ್ ಆಗುತ್ತೆ, PC PSA ಓದ್ತಿರೋರಿಗೂ ಹೆಲ್ಪ್ ಆಗುತ್ತೆ. ಪ್ರಶ್ನೆಗಳ ಮಟ್ಟ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಪ್ರಾಕ್ಟೀಸ್ ಮಾಡಿಕೊಂಡು ನಿಮಗಿರೋ ನಾಲೆಜಲ್ಲೇ ಸ್ವಲ್ಪ ಜಾಸ್ತಿ ಓದಿದ್ರೆ ಈಸಿಯಾಗಿ ಅರ್ಥ ಆಗುವಂಥದ್ದು ಈ 4. ನೋಡಿ, ಈ ಕರೆಂಟ್ ಅಫೇರ್ಸು 40 ಪ್ರಶ್ನೆಗಳಲ್ಲಿ ನಮಗೆಷ್ಟು ಗೊತ್ತು ಎಷ್ಟು ಗೊತ್ತಿಲ್ಲ ಅನ್ನೋದು ತುಂಬ ಕಷ್ಟ. ಯಾಕಂದರೆ ಎಲ್ಲಿಂದಾದರೂ ಕೇಳ್ಬೋದು, ಪ್ರಪಂಚದಲ್ಲಿ ನಡೆಯೋದೆಲ್ಲ ನಮಗೆ ಗೊತ್ತಾಗಲ್ಲ ಅಲ್ವಾ, ಗೊತ್ತಾದರೂ ಬರೆಯೋಕ್ಕಾಗಲ್ಲ. ಸೊ ಇದು ಕಷ್ಟ. ನೀವು ಫೋಕಸ್ ಮಾಡಬೇಕಾಗಿರೋದು ಈ 60. 40 ನೀವು 15-20 ಇಟ್ಟರೂ ಓಕೆ, ಬಟ್ ಈ 60 50-55 ಬರಬೇಕು, ಆಗ ಎಡ್ಜ್ ಇರುತ್ತೆ. ಇದು ಯಾವಾಗ ನಿಮಗೆ ಇದರ ಮೇಲೆ ಫೋಕಸ್ ಮಾಡೋದ್ನು, ಹಿಸ್ಟ್ರಿ, ಪಾಲಿಟಿ, ಎಕಾನಮಿ, ಜಾಗ್ರಫಿ, ದೇಶದ ಬಗ್ಗೆ ಇದ್ದಾಗ ಪೇಪರ್ 2 ಆದಷ್ಟು ನಮ್ಮ ರಾಜ್ಯದ ಬಗ್ಗೆ ಇರುತ್ತೆ. ಇದು ಕರ್ನಾಟಕ ರಾಜ್ಯದ ಬಗ್ಗೆ ಮಾತ್ರನೇ ನಿಮಗೆ ಇವಿರುತ್ತೆ. ಇದು ಎಲ್ಲ ಪರೀಕ್ಷೆಗಳಲ್ಲೂ ಆಲ್ಮೋಸ್ಟ್ ಸೇಮ್, PC PSA ಎಲ್ಲದರಲ್ಲೂ ಒಂದೇ ಅಪ್ಪ. ಸೊ ಆದ್ದರಿಂದ ಈ ಪರೀಕ್ಷೆಯನ್ನು ನೀವು ಬಿಟ್ಟರೆ, ಸರ್ ನಾನು ಓದಿಲ್ಲ ಅಂತ ಬಿಟ್ಟರೆ, ನೀವೇ ಕಳ್ಕೊಳ್ತೀರ ಆಪರ್ಚುನಿಟಿನ. ಭಯ ಪಡಬೇಡಿ, ನೀವು ಯಾವ ಪರೀಕ್ಷೆಯಲ್ಲಿ ನೋಡಿದ್ರು ಸೇಮ್ ಕ್ವಶನ್ಸೇ ಇರುತ್ತೆ. ಈ ಮಧ್ಯಕಾಲದಲ್ಲಂತೂ PSI FDA ಸ್ಟ್ಯಾಂಡರ್ಡ್ ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗಿದ್ದಾಗ ಇದು ನೋಡಿ, ಈ ಜನರಲ್ ಸ್ಟಡೀಸ್ ಮತ್ತು ಕರೆಂಟ್ ಅಫೇರ್ಸ್ ಏನು ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಅಂದರೆ ನಮ್ಮ ಒಂದು ರಾಜ್ಯದ ಮೇಲೆ ಮಾತ್ರನೇ ಇರುತ್ತೆ. ಅದಾದ ಮೇಲೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ 30 ಪ್ರಶ್ನೆ ಬರುತ್ತಪ್ಪ. ಇದು ಅತಿ ಮುಖ್ಯವಾದಂತಹ ಒಂದು ಇಶ್ಯೂ. ನೋಡಿ, ಈ ಜನರಲ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಅನ್ನೋದು ಏನಿದೆಯೋ ಮೇನ್ಸಲ್ಲಿ ಇದೇ ಒಂದು ಸಪರೇಟ್ ಪೇಪರೇ ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೇನಂದರೆ ಬೇಸಿಕ್ಸ್ ಈಗ ಓದ್ತೀರ, ಇದನ್ನೇ ಮೇನ್ಸಲ್ಲಿ ಬರೆಯುವ ರೂಪದಲ್ಲಿ ಇರುತ್ತಷ್ಟೆ. ಸುಮಾರು ಜನ ನನ್ನನ್ನು ಬಂದು ಕೇಳ್ತಾರೆ, ಸರ್ ಮೇನ್ಸಿಗೆ ಪ್ರಿಪೇರ್ ಆಗಬೇಕಾ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಬೇಕಾ ಅಂತ. ಬಟ್ ನಾವು ಹೇಳೋದೇನೆಂದರೆ, ಈ ಒಂದು ಪರೀಕ್ಷೆಯಲ್ಲಿ ಆಪ್ಷನಲ್ ಎಕ್ಸಾಮ್ ಇಲ್ಲ. ಆಪ್ಷನಲ್ಸ್ ಅನ್ನೋದು ಯಾವಾಗಿಲ್ಲವೋ, ನೀವು ಓದೋದೆಲ್ಲ ಕೇವಲ GS ಸ್ಟ್ಯಾಂಡರ್ಡೇ ಓದ್ತೀರಾ, ಜನರಲ್ ಸ್ಟಡೀಸೇ ಓದ್ತೀರಾ. ಜನರಲ್ ಸ್ಟಡೀಸ್ಗೆ ಓದಿದಾಗ ಈ ಒಂದು ಸಬ್ಜೆಕ್ಟ್ಸ್ ಏನಿದೆಯೋ ಇದೇ ನಿಮಗೆ ಮೇನ್ಸಲ್ಲೂ ಇದೆ. ಮೇನ್ಸಲ್ಲಿ ಇನ್ನೊಂದು 150-250 ಮಾರ್ಕ್ ಜಾಸ್ತಿ ಇದೆ ಅಷ್ಟೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನೀವು ಪ್ರಿಲಿಮ್ಸಿಗೆ ಏನು ತಯಾರಿ ಮಾಡ್ತಿರೋ ಅದೇ ಮೇನ್ಸ್ಗೆ ಬರುತ್ತೆ. ಪ್ರಿಲಿಮ್ಸಲ್ಲಿ ನೀವು ಮಲ್ಟಿಪಲ್ ಚಾಯ್ಸಲ್ಲಿ ನೋಡ್ತೀರಾ, ಮೇನ್ಸಲ್ಲಿ ನೀವು ಅದನ್ನು ಆನ್ಸರ್ ರೂಪದಲ್ಲಿ ಬರೀಬೇಕು. ಇಷ್ಟೇ ಡಿಫ್ರೆನ್ಸು. ಸೊ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತೀನಿ ಆಮೇಲೆ ಮೇನ್ಸಿಗೆ ಪ್ರಿಪೇರ್ ಆಗ್ತೀನಿ ಅಲ್ಲ, ಸಬ್ಜೆಕ್ಟ್ಗೆ ಪ್ರಿಪೇರ್ ಆಗಿ. ಯಾರಾದರೂ ಬಂದು ನಾನು ನಿಮಗೆ ಪ್ರಿಲಿಮ್ಸಿಗೆ ಜಾಗ್ರಫಿ ಹೇಳ್ಕೊಡ್ತೀನಿ, ಪ್ರಿಲಿಮ್ಸಿಗೆ ಹಿಸ್ಟ್ರಿ ಹೇಳ್ಕೊಡ್ತೀನಿ, ಬೇಡ ನನಗೆ ಹಿಸ್ಟ್ರಿ ಹೇಳ್ಕೊಡಿ ಜಿಯೋಗ್ರಫಿ ಹೇಳ್ಕೊಡಿ, ಅರ್ಥ ಆಗ್ತಿದ್ಯಾ? ಹಿಸ್ಟ್ರಿ ಜಿಯೋಗ್ರಫಿ ಕಲ್ತ್ಕೊಳ್ಳಿ, ಅದು ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ, ಮೇನ್ಸ್ಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರಶ್ನೆಗಳು ಕೇಳೋದು ಯಾವಾಗಲೂ ಪ್ರಿಲಿಮ್ಸ್ ಮೇನ್ಸ್ ಅಂತ ಕೇಳಲ್ಲ. ಆ ಪ್ರಶ್ನೆಯ ಒಂದು ಡೆಪ್ತ್ ಏನಿರುತ್ತೆ, ಕಷ್ಟ ಏನಿರುತ್ತೆ, ಅದು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ಒಂದೇ ಇರುತ್ತೆ. ನಾವು
ಮೇನ್ಸ್ಗೆ ಪ್ರಿಪೇರ್ ಆದರೆ ಪ್ರಿಲಿಮ್ಸ್ ಈಸಿ ಆಗುತ್ತೆ, ಕೆ ಎಸ್ಗೆ ಪ್ರಿಪೇರ್ ಆದರೆ ಪಿ ಎಸ್ ಐ ಈಸಿ ಆಗುತ್ತೆ, ಪಿ ಎಸ್ ಐಗೆ ಪ್ರಿಪೇರ್ ಆದರೆ ಎಫ್ ಡಿ ಎ ಪಿ ಡಿ ಓ ಈಸಿ ಆಗುತ್ತೆ. ನಾನು ಪಿ ಡಿ ಓಗೆ ಪ್ರಿಪೇರ್ ಆಗ್ತೀನಿ ಅಂತ ಅಂದರೆ ನೀವು ಪಿ ಡಿ ಓನು ಕ್ಲಿಯರ್ ಆಗಲ್ಲ, ಬರೀ ಕೆ ಎಸ್ ಪ್ರಿಪೇರ್ ಆಗ್ತೀನಿ ಅಂದರೆ ಕೆ ಎಸ್ ಪ್ರಿಪೇರ್ ಆಗಲ್ಲ. ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಓದಿದಾಗ ಯಾವ ಪರೀಕ್ಷೆಗಾದರೂ ಈಸಿಯಾಗಿ ನೀವು ಸೆಲೆಕ್ಟ್ ಆಗ್ತೀರಾ. ಆದ್ದರಿಂದ ಇದು ನೋಡಿ, ಈ ಒಂದು ಭಾಗ ದಯವಿಟ್ಟು ಎಷ್ಟು ಚೆನ್ನಾಗಿ ಓದ್ತೀರೋ ಅಷ್ಟು ಓದಿ. ಯಾವುದು? ಈ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ. ಒಂದು ಪೇಪರ್ ಅಪ್ಪ, ತುಂಬ ಏನೋ ಡೆಪ್ತಲ್ಲಿ ಕೇಳುವಂತಹ ಒಂದು ಪೇಪರ್. ಜನರಲ್ ಮೆಂಟಲ್ ಎಬಿಲಿಟಿ ಮ್ಯಾಕ್ಸ್ ರೀಸನಿಂಗ್ ಅಂತ ಏನು ಕರಿತೀವೋ ಅದು ಇದರಲ್ಲಿ ಬರುತ್ತೆ. ಕೆ ಪಿ ಎಸ್ ಸಿ ಎಕ್ಸಾಮು, ಯು ಪಿ ಎಸ್ ಸಿ ಅಂತಹ ಸಿಸ್ಯಾಟ್ ಅವಶ್ಯಕತೆ ಇಲ್ಲ, ಬೇಸಿಕ್ಸೇ ಇರುತ್ತೆ. ಸುಮಾರು ಜನಕ್ಕೆ ಏನಂದರೆ ಮೆಂಟಲ್ ಎಬಿಲಿಟಿ ಅಂದ ತಕ್ಷಣ, ಸರ್ ನಾನು ಮ್ಯಾಕ್ಸ್ ಬರಲ್ಲ, ನಾನು ಮ್ಯಾಕ್ಸ್ ವೀಕ್. ಆಯ್ತಪ್ಪ, ಮ್ಯಾಕ್ಸ್ ವೀಕ್ ಎಷ್ಟು ಜನ ತಯಾರಿ ಮಾಡ್ತಿರೋರು? ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಯೋಚನೆ ಮಾಡಿ ಹೇಳಿ. ಈಗ ನಿಮಗೆ ನಾನು 100 ರೂಪಾಯಿ ಕೊಟ್ಟು ಹೋಗಿ ಮಾರ್ಕೆಟಲ್ಲಿ ಏನಾದರೂ ತಗೊಂಬಾ ಅಂತ ಅಂದರೆ 77 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ. ಚೇಂಜ್ ಎಷ್ಟು ತೊಗೊಂಬರಬೇಕು ಅಂತ ಗೊತ್ತಿರಲ್ವಾ? ಅಷ್ಟು ಮ್ಯಾಕ್ಸ್ ಬರಲ್ವಾ? ಬರುತ್ತಲ್ವಾ? ಅದೇ ರೀತಿ ಈಗ ಒಂದು ಮನೆ ಕಟ್ಟಿಸ್ಬೇಕು ಅಂತ ಅಂದರೆ 5 ಜನ ಸೇರಿದರೆ ನಿಮಗೆ 10 ದಿನ ಮನೆ ಕಟ್ಟಿದ್ರು ಅಂತ ಇಟ್ಕೊಳ್ಳಿ. ನಾನು 15 ಜನರನ್ನ ಕರ್ಕೊಂಬಂದರೆ ಎಷ್ಟು ದಿನದಲ್ಲಿ ಕಟ್ತಾರೆ? ಈ ರೀತಿ ಪ್ರಶ್ನೆಗಳಿರುತ್ತೆ. ಇದು ಮ್ಯಾಕ್ಸ್ ಎಲ್ಲಿಂದ ಬಂತು? ಇಲ್ಲಿ ಮ್ಯಾಕ್ಸ್ ಏನಿದೆ? ಕಾಮನ್ ಸೆನ್ಸ್ ಅಲ್ವಾ? ನಾಳೆ ನೀವೊಂದು ಮನೆ ಕಟ್ಟಿಸ್ಬೇಕಂದ್ರೂ ಬೇಕಲ್ವಾ? ಸಿಸ್ಯಾಟ್ ಮೆಂಟಲ್ ಎಬಿಲಿಟಿ ಅನ್ನೋದನ್ನು ಭಯ ಪಡಿಸ್ತಿದ್ದಾರೆ ಹೊರತು ಯೋಚನೆ ಮಾಡಿದ್ರೆ ಪ್ರಶ್ನೆಗಳನ್ನು ಒಂದ್ಸತಿ ನೋಡಿ. ನಿಮಗೆ ಟೈಮ್ ಇದ್ದಾಗ ಈ ಎಕ್ಸಾಮ್ ಅನ್ನೋ ಒಂದು ಬಿಟ್ಟುಬಿಟ್ಟು, ನಾನು ಹೆಂಗೆ ಸಾಲ್ವ್ ಮಾಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು, ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದು ಬಿಟ್ಟುಬಿಟ್ಟು ಆ ಪ್ರಶ್ನೆಗಳನ್ನು ನೋಡಿ. ಏನು ಕೇಳ್ತಾನೆ? 6 ಜನ ಮೀಟಿಂಗಲ್ಲಿ ಕೂತಿದ್ದಾರೆ. ಈ ಕಡೆ ಇರೋವನು ಎಕ್ಸ್ ಅನ್ನೋವನು ವೈಗೆ ಆಪೋಸಿಟ್ಟಾಗಿ ಕೂತಿದ್ದಾನೆ, ಎ ಅನ್ನೋವನು ಬಿಗೆ ಆಪೋಸಿಟ್ಟಾಗಿ ಕೂತಿದ್ದಾನೆ, ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು? ಆಯಿತು, ಏನಕ್ಕೆ ಬೇಕು? ನಿಮ್ಗೆ ಅನ್ನಿಸ್ಬೋದು ಇವೆಲ್ಲ ಏನಕ್ಕೆ ಓದ್ತಿದ್ದೀವಿ? ಯೋಚನೆ ಮಾಡಿ. ನಾಳೆ ನೀವು ಆಫೀಸರು ಅಲ್ವಾ, ಸಿ ಎಮ್ಮು, ಅಪೋಸಿಷನ್ ಪಾರ್ಟೀಸು, ಮಿನಿಸ್ಟರ್ಗಳು ಎಲ್ಲ ಕೂರಬೇಕು, ಎಲ್ರಿಗೂ ಒಂದು ರೌಂಡ್ ಟೇಬಲ್ ಹಾಕ್ಕೊಡ್ಬೇಕು. ಯಾರು ಎಲ್ಲಿ ಕೂರಬೇಕು? ಸಿ ಎಮ್ ಪಕ್ಕದಲ್ಲಿ ಹೋಮ್ ಇರಬೇಕು, ಇನ್ನೊಂದು ಕಡೆ ಅಪೋಸಿಷನ್ ಲೀಡರ್ ಇರಬೇಕು, ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು? ಇದೇ ಅಲ್ವಾ, ಇದನ್ನೇ ಅಲ್ವಾ ಅವ್ರ ಕ್ವಶನ್ಸ್ ಥರ ಕೇಳ್ತಿರೋದು? ಯಾವುದು ನಿಮ್ಮ ಕೆಲಸ ಅನ್ನೋ, ಯಾವುದು ನಮ್ಮ ದಿನನಿತ್ಯದಲ್ಲಿ ನಡೆಯುತ್ತೋ ಅಂಥ ವ್ಯವಹಾರಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕೊಡ್ತಾರೆ. ಅದನ್ನು ನೀವು ಯೋಚನೆ ಮಾಡಿ ಕೂಡ ಸಾಲ್ವ್ ಮಾಡಬಹುದು. ಆದರೆ ಈಸಿ ಆಗಲಿ ಬೇಗನೆ ಆಗಲಿ ಅಂತ ಹೇಳಿ ಟ್ರಿಕ್ಸನ್ನು ಕೊಡ್ತಾರೆ ನಿಮಗೆ. ದಯವಿಟ್ಟು ಇವುಗಳನ್ನು ಕಷ್ಟ ಅಂತ ತಿಳ್ಕೊಂಡು ಪ್ರಿಪರೇಷನ್ನಲ್ಲಿ ವೀಕ್ ಆಗಬೇಡಿ. ಮೊದಲು ಯಾವುದೇ ಒಂದು ಸಿಲೆಬಸ್ ಆಗಲಿ ಒಂದು ಟಾಪಿಕ್ ಆಗಲಿ ತಗೊಂಡಾಗ ಏನು ಕೇಳ್ತಿದ್ದಾನೆ ಅಂತ ಅರ್ಥ ಆದರೆ ನಾವು ಯಾಕೆ ಓದಬೇಕು, ಹೇಗೆ ಓದಬೇಕು ಅನ್ನೋದು ಕೂಡ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ. ಈ ಕೆ ಎಸ್ ಪರೀಕ್ಷೆ ಅಂತ ಅಂದರೆ ತುಂಬ ಕಷ್ಟದ ಪರೀಕ್ಷೆ ಅಲ್ಲ. ನಿಮಗೆ ಆ ರೀತಿ ಹೇಳಿ 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 ಕಷ್ಟ ಮಾಡಿಬಿಟ್ಟಿದ್ದಾರೆ. ನನ್ನ ಲೆವೆಲ್ ಅಲ್ಲ, ಯಾವುದು ಲೆವೆಲ್ಲು ಎಜುಕೇಷನ್ಗೆ, ಯಾವುದು ಲೆವೆಲ್ಲು, ಯಾವುದು ಇಲ್ಲ. ಸುಮಾರು ಜನ ಹುಡುಗರು ಬರ್ತಾರೆ, ಸರ್ ಅದೆಲ್ಲ ದೊಡ್ಡದು ಸರ್, ನಮ್ಗೆ ಆಗಲ್ಲ. ಯಾಕಾಗಲ್ಲ? ನಾವು ಸ್ಕೂಲಲ್ಲಿ ಓದಿಲ್ಲ. ಇವಾಗ ಓದಿ, 35% 40% ಬಂದಿರೋರು ಎಷ್ಟು ಜನ ಆಗಿಲ್ಲ ಆಫೀಸರ್ಗಳು ಅಲ್ವಾ? ಬುದ್ಧಿ ಯಾವಾಗಾದರೂ ಬರುತ್ತೆ. ಅವಾಗ ಓದಿಲ್ಲ, ಇವಾಗಾದರೂ ಓದಿ. ಹೌದು, ಅವತ್ತು ಓದಿಲ್ಲ ಅದಕ್ಕೆ ಹಿಂಗಿದ್ದೀನಿ, ಇವತ್ತಾದರೂ ಓದ್ತೀನಿ. ಅದು ನಮ್ಮನ್ನು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಒಂದು ಸಲ ಯೋಚನೆ ಮಾಡಿ. ಕೆ ಎಸ್ ಆಫೀಸರ್ ಆದರೆ, ಪಿ ಎಸ್ ಐ ಆದರೆ,
ನಿಮ್ಮ ಲೈಫ್ ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಲೈಫ್ ಚೇಂಜ್ ಆಗುತ್ತೆ. ನೀವು ಆ ಒಂದು ಅಧಿಕಾರದಿಂದ ನಿಮ್ಮ ಗ್ರಾಮದ ಭವಿಷ್ಯ ಚೇಂಜ್ ಮಾಡಬಹುದು, ನಿಮ್ಮ ಒಂದು ತಾಲೂಕಿನ ಭವಿಷ್ಯವನ್ನು ಚೇಂಜ್ ಮಾಡಬಹುದು, ರಾಜ್ಯದ ಭವಿಷ್ಯವನ್ನು ಕೂಡ ಚೇಂಜ್ ಮಾಡಬಹುದು. ಅಂತಹ ಪರೀಕ್ಷೆಗೆ ನೀವು ತಯಾರಿ ಆಗ್ತಿದ್ದೀರಾ ಅಂತ ಅಂದಾಗ ಯಾವ ರೀತಿ ನೀವು ತಯಾರಿ ಮಾಡಬೇಕು ಯೋಚನೆ ಮಾಡಿ. ಒಂದು ಆಫೀಸರ್ ಅಪ್ಪ ನೀವು, KAS ಆಫೀಸರ್, ಆಫೀಸರ್ ಆಗಿ, ಸರ್ ಈ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, 500 ಜನ ಬರ್ತಾ ಇದ್ದಾರೆ, 1.5 ವರ್ಷ ತಗೊಳತ್ತೆ ಸರ್, ಸ್ವಲ್ಪ ಜಾಸ್ತಿ ಮಾಡಿ ಸರ್, 1 ವರ್ಷದಲ್ಲಿ ಮುಗಿದೋಗಬೇಕು. ಚೀಫ್ ಮಿನಿಸ್ಟರ್ ಕಾಲ್ ಮಾಡ್ತಾರೆ, ನೋಡಪ್ಪ 6 ತಿಂಗಳಲ್ಲಿ ಕೆಲಸ ಮುಗಿಬೇಕು, ಎಷ್ಟು ಜನನಾದರೂ ತಗೋ ಅಂತ ಹೇಳ್ತಾರೆ. ಯಾರನ್ನು ಕೇಳ್ತೀರಾ ಅವಾಗ? ಏನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅಲ್ವಾ? ಅಧಿಕಾರ ಬೇಕು, ಆದರೆ ತಯಾರಿ ಮಾಡಲ್ಲ ಅಂದರೆ ಹೇಗೆ? ಸೊ ಈ ಒಂದು ಟಾಪಿಕ್ಗಳು ಕಷ್ಟ ಅಂತ ಅನಿಸಿ ನೀವು ಬೇಡ ನಾನು ಬರೆಯಲ್ಲ ಅಂತ ಇದ್ದರೆ ಮಾತ್ರ ದಯವಿಟ್ಟು ಅದನ್ನು ತೆಗೆದು ತಯಾರಿ ಮಾಡಿ. ನಿಮಗೆ ಎಷ್ಟು ಸಿಂಪಲ್ ಆಗಿ ಹೇಳಿಕೊಡಬೇಕೋ ಅದನ್ನು ನಾವು ನೋಡ್ಕೊಳ್ತೀವಿ. ನಿಮಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕೋ ಅದನ್ನು ನಮಗೆ ಬಿಡಿ, ಆದರೆ ಫಸ್ಟ್ ನೀವು ಬರೋದಕ್ಕಿಂತ ಮುಂಚೆನೆ ಇದು ಕಷ್ಟ ಅಂತ ಫಿಕ್ಸ್ ಆದರೆ ಅದು ನಿಮಗೆ ಏಕೆನೋ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕಂತ ಅಂದರೆ ನೋಡಿಪ್ಪ, 3-4 ತಿಂಗಳ ಗ್ಯಾಪ್ ಅಂತೂ ಇರುತ್ತೆ. ಸಬ್ಜೆಕ್ಟ್ಗಳನ್ನು ಓದಿದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQs ಎಷ್ಟಾದರೆ ಅಷ್ಟು ಸಾಲ್ವ್ ಮಾಡಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಎರಡನೇದು ಮೇನ್ಸ್. ಈಗ ನನ್ನ ಮಾತು ಕೇಳಿ ಯಾರಾದರೂ ಎಕ್ಸಾಮ್ ಬರೆದಿದ್ದು ಕ್ಲಿಯರ್ ಆದರೆ ಆಗ್ತಿದ್ದ ಹಾಗೆ ಮಾಡಬೇಕಾಗಿರೋದು ಮೇನ್ಸ್ನ ಒಂದು ತಯಾರಿ. ಸೊ ಈ ಮೇನ್ಸ್ಗೂ ಕೂಡ ಟೈಮ್ ಇರುತ್ತೆ. ಸೊ ಈ ಮೇನ್ಸ್ ಸಿಲೆಬಸ್ ಅಂದಾಗ ಫಸ್ಟ್ ಒಂದು ಕ್ವಾಲಿಫೈಯಿಂಗ್ ಇರುತ್ತಪ್ಪ, ಇದು UPSC ಪರೀಕ್ಷೆಯ ಲೆವೆಲಲ್ಲೇ ಇಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫೈಯಿಂಗ್ ಇರುತ್ತೆ, ಒಂದು ಕನ್ನಡ ಪೇಪರ್ ಕ್ವಾಲಿಫೈಯಿಂಗ್, ಇನ್ನೊಂದು ಇಂಗ್ಲಿಷ್ ಪೇಪರ್ ಕ್ವಾಲಿಫೈಯಿಂಗ್. ಸೊ ಕ್ವಾಲಿಫೈಯಿಂಗ್ ಅಂತ ಅಂದಾಗ ನಮಗೆ 35% ಬಂದರೆ ಸಾಕು. ಆದರೆ ಪ್ರಶ್ನೆಗಳು ತುಂಬ ಈಸಿ ಇರುತ್ತೆ. ಅಲ್ಲಿ ನಿಮಗೆ ಬರೆಯೋಕ್ಕೆ ಓದಕ್ಕೆ ಬರುತ್ತಾ ಇಲ್ವಾ ಅಂತ ನೋಡ್ತಾರೆ ಹೊರತು ಬೇರೆ ಏನೂ ಇರೋದಿಲ್ಲಪ್ಪ. ಅದಾದ ಮೇಲೆ ಈ ಎಸ್ಸೇ ರೈಟಿಂಗ್ ಅಂತ ಹೇಳಿ ನಮಗೆ ಒಂದು ಪೇಪರ್ ಇರುತ್ತೆ. 250 marks (3 hours) ಇರುತ್ತೆ. 125 marks ಎರಡು ಎಸ್ಸೆಗಳನ್ನು ನೀವು ಬರೀಬೇಕು. ಇದರಲ್ಲಿ ಒಂದು ದೇಶ ಅಥವಾ ಅಂತಾರಾಷ್ಟ್ರೀಯ ನ್ಯೂಸ್ ಏನಿದೆಯೋ ಅದರ ಮೇಲೆ, ಇನ್ನೊಂದು ರಾಜ್ಯದ ಬಗ್ಗೆ ಕೇಳ್ತಾರೆ. ನಾನು ಆಗಲೇ ಹೇಳಿದೆ ಪ್ರಿಲಿಮ್ಸಲ್ಲಿ ಏನು ಓದ್ತಿರೋ ಅದನ್ನೇ ಮೇನ್ಸ್ಗೂ ಮಾಡಬೇಕು, ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಅಲ್ಲಿ ಹೇಳಿದ್ದೆ ಅಂತ, ಇದು ಎಸ್ಸೇ ರೂಪದಲ್ಲಿ ಬರೀಬೇಕು, ಕರೆಂಟ್ ಅಫೇರ್ಸನ್ನು ಎಸ್ಸೇ ರೂಪದಲ್ಲಿ ಬರೀಬೇಕು. ಅದಾದ ಮೇಲೆ ಏನು ಬರುತ್ತೆ ನೋಡಿ, ಹಿಸ್ಟ್ರಿ. ಇಲ್ಲಿ ಕರ್ನಾಟಕ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಅಲ್ಲಿ ಬರೀ ಇಂಡಿಯಾದ ನೋಡ್ತೀರಾ, ಇಲ್ಲಿ ಇಂಡಿಯಾ ಮತ್ತು ಕರ್ನಾಟಕ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ರೈಟ್. ಅದಾದ ಮೇಲೆ ಇಂಡಿಯನ್ ಎಕಾನಮಿ, ಇದು ಸೋಷಿಯಲ್ ಇಶ್ಯೂಸ್ ಅಂತ ಹೇಳುತ್ತೇವೆ, ಸೊಸೈಟಿಯ ಬಗ್ಗೆ ಓದಬೇಕು. ಇಂಡಿಯನ್ ಎಕಾನಮಿ ಪ್ಲಾನಿಂಗ್ ರೂರಲ್ ಡೆವಲಪ್ಮೆಂಟ್. ನೋಡಿಪ್ಪ ಮುಂಚೆ ನಮಗೆ ಆಪ್ಷನಲ್ ಅಂತ ಇರ್ತಿತ್ತು, KPSCಯಲ್ಲೂ ಆಪ್ಷನಲ್ ಅಂತ ಇರ್ತಿತ್ತು. ಆಪ್ಷನಲ್ ಅಂತ ಅಂದಾಗ ಮೋಸ್ಟ್ಲಿ ನಾವೇನು ಫೋಕಸ್ ಮಾಡ್ತಿದ್ವಿ ಅಂದರೆ ಒಂದು ಕೆಲವೊಂದು ಸಬ್ಜೆಕ್ಟ್ಗಳನ್ನು ಓದಿ ಬರೀತಾ ಇದ್ವಿ. ಬಟ್ ಇವಾಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಪ್ಲ್ಯಾನ್ ಏನಿದೆ ಅಂತ ಅಂದರೆ ಆಪ್ಷನಲ್ಸ್ ತೆಗೆದುಬಿಟ್ರು. ತೆಗೆದ ಮೇಲೆ ಕೆಲವೊಂದು ಆಪ್ಷನಲ್ಸು ತುಂಬ ಮುಖ್ಯವಾಗಿತ್ತು. ಯಾವ್ಯಾವುದು? ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಅತಿ ಮುಖ್ಯವಾದಂತಹ ಕೆಲವೊಂದು ಸಬ್ಜೆಕ್ಟ್ಸು. ಇದನ್ನು ಏನು ಮಾಡಿದ್ರು, GS ಪೇಪರಲ್ಲೇ ಆ್ಯಡ್ ಮಾಡ್ತಾ ಬಂದರು. ಇವಾಗ ಈ ಎಕಾನಮಿನಲ್ಲಿ ನಮಗೆ ರೂರಲ್ ಡೆವಲಪ್ಮೆಂಟ್ ಕೂಡ ಇದೆ ನೋಡಿ. ಇದು ಜಾಗ್ರಫಿ. ಕಾನ್ಸ್ಟಿಟ್ಯೂಷನ್ ಅಂದರೆ ಪಾಲಿಟಿ.
ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನೋದು ಇದು ಕೇವಲ ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೆಗೆದಿದ್ದರಿಂದ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಪೇಪರ್ ಟೂನಲ್ಲಿ ಜಾಗ್ರಫಿ, ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇವು ಮೂರೂ ಇರುತ್ತೆ. ಸಿಲೆಬಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಆ ಸಿಲೆಬಸ್ ಪ್ರಕಾರ ಓದಿದ್ರು ಸಾಕು. ನಾನು ಆಗಲೇ ಹೇಳಿದ ಹಾಗೆ ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ನ್ಯಾಚುರಲ್ ಸೈನ್ಸಸ್ ಮತ್ತು ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ, ಇವು ಮೂರು ನಿಮಗೆ 250 ಮಾರ್ಕಿನ ಒಂದು ಪೇಪರ್. ಇದೆಲ್ಲ ಕಲಿತ್ರಿ, ಕೊನೆಯದಾಗಿ ಎಥಿಕ್ಸ್ ಕಲಿಸ್ತಾರೆ. ಯಾವ ರೀತಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇರಬೇಕು, ಅವನು ಯಾವ ರೀತಿ ತನ್ನ ಕೆಲಸವನ್ನು ನಿರ್ವಹಿಸಬೇಕು, ಇವುಗಳ ಬಗ್ಗೆ ಇರೋದೇ ನಮ್ಮ ಎಥಿಕ್ಸ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಟಾಪಿಕ್. ಇಲ್ಲಿ ನಿಮ್ಮ ನಿಜ ಜೀವನದಲ್ಲಿ ನೀವು ಆಫೀಸರ್ ಆದ ಮೇಲೆ ನೀವು ಏನೇನು ತೊಂದರೆಗಳನ್ನು ನೋಡ್ತೀರಾ, ಆ ತೊಂದರೆಗಳನ್ನು ಯಾವ ರೀತಿ ನೀವು ಪರಿಹರಿಸ್ತೀರಾ, ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೋದೇ ಎಥಿಕ್ಸಲ್ಲಿರುತ್ತೆ. ಸೊ ಗೈಸ್, ಈ ಒಂದು ಕೋರ್ಸ್ ನಿಮಗೆ, ಈ ಒಂದು ಎಕ್ಸಾಮ್ ಏನಿದೆಯೋ ಮೈನ್ಸ್ ಪರೀಕ್ಷೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಓದೋದು ಹೇಳ್ತೀನಿ ನೋಡಿ. ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್ ಅಲ್ವಾ, ಜೊತೆಗೆ ನೀವು ಎಥಿಕ್ಸ್, ಇದೊಂದು 250, ಅಲ್ಲೊಂದು 100 ಅಂತ ಇಟ್ಕೊಳ್ಳಿ. ಇದು ಬಿಟ್ಟು ಮಿಕ್ಕಿದ್ದೆಲ್ಲ ಜಿ ಎಸ್ ಓದೋದೇ ಇದೆ. ಆದ್ದರಿಂದ ದಯವಿಟ್ಟು ನೀವು ಮೇನ್ಸು, ಪ್ರಿಲಿಮ್ಸು ಇವೆಲ್ಲ ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ತಯಾರಿ ಪ್ರಿಲಿಮ್ಸ್ಗೆ ಮಾಡಿ, ಪ್ರಿಲಿಮ್ಸ್ ಸಬ್ಜೆಕ್ಟ್ಸನ್ನು ಫೋಕಸ್ ಮಾಡಿ, ಆ ಸಬ್ಜೆಕ್ಟ್ಸನ್ನು ಇನ್ ಡೆಪ್ತ್ ತಿಳ್ಕೊಳ್ಳಿ. ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಮಾಡ್ತೀವಿ, ಪ್ರಿಲಿಮ್ಸ್ ಕೋರ್ಸ್ ಮಾಡ್ತೀವಿ, ರೈಟ್, ಪ್ರಿಲಿಮ್ಸ್ಗೆ ಮಾತ್ರನೇ ಪಾಠ ಮಾಡ್ತೀವಿ, ಸುಳ್ಳು. ಇದೆಲ್ಲ ಏನಂತ ಅಂದರೆ, ನೀವು ಡಿಮ್ಯಾಂಡ್ ಮಾಡೋದರಿಂದ, ನೀವು ಕೇಳೋದರಿಂದ ಇನ್ಸ್ಟಿಟ್ಯೂಷನ್ಗಳು ಮಾಡ್ತಿದೆಯೋ ಹೊರತು ಆ ರೀತಿ ಇರಲ್ಲ. ನಾನು ಜಾಗ್ರಫಿ ಪಾಠ ಮಾಡಿದಾಗ ಪ್ರಿಲಿಮ್ಸಿಗೆ ಮಾತ್ರ ಅಂತ ಏನು ಹೇಳಿ ಕೆಲವೊಂದು ಬಿಟ್ಬಿಡೋಕ್ಕಾಗತ್ತಾ? ಇಲ್ಲ ಅಲ್ವಾ, ಹೇಳಲೇಬೇಕಲ್ವಾ? ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಪ್ರಿಲಿಮ್ಸ್ ಮೀನ್ಸ್ ಯಾವ್ಯಾವುದು ಕಾಮನ್ ಇದೆಯೋ ಅದನ್ನು ಕ್ಲಾರಿಟಿಯಾಗಿ ಓದಿ. ಫೈನ್. ಸೊ ನೋಟಿಫಿಕೇಷನ್ ಬರೋದಕ್ಕಿಂತ ಮುಂಚೆನೆ ತಯಾರಿಯನ್ನು ಸ್ಟಾರ್ಟ್ ಮಾಡಿ. ಸುಮಾರು ಜನ ಹುಡುಗರು ತಯಾರಿ ಮಾಡಿ ಕಾಯ್ತಿದ್ದಾರೆ. ನೀವು ರೇಸಲ್ಲಿ ಮುಂದೆ ಇರಬೇಕು ಅಂತ ಅಂದರೆ ಆದಷ್ಟು ಬೇಗನೆ ತಯಾರಿಯನ್ನು ಸ್ಟಾರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಗೈಸ್.